ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಪ್ರಮುಖವಾದ ವಿಶ್ವವಿಖ್ಯಾತ ಕೇದಾರನಾಥ ಧಾಮದ ಬಾಗಿಲುಗಳನ್ನು ಉತ್ತರಾಖಂಡದ ಪವಿತ್ರ ದೂಜ್ ಹಬ್ಬದಂದು ಮುಚ್ಚಲಾಗುತ್ತದೆ ಚಳಿಗಾಲದ ಆರು ತಿಂಗಳ ಕಾಲ ಈ ಬಾಗಿಲು ಮುಚ್ಚಲಾಗಿರುತ್ತದೆ ಇದಕ್ಕೂ ಮುನ್ನ ಬಾಬಾ ಕೇದಾರನಾಥನಿಗೆ ವಿಶೇಷ ಪೂಜೆ ಸಲ್ಲಿಸಿ ಅನ್ನ ಸಂತರ್ಪಣೆ ನಡೆಸಲಾಗುತ್ತದೆ ನಂತರ ಬಾಬಾ ಕೇದಾರನಾಥ ಸ್ವಯಂಭೂಲಿಂಗಕ್ಕೆ ಭಸ್ಮ ತುಪ್ಪ ಧಾನ್ಯಗಳು ಭೃಂಗರಾಜ ಮತ್ತು ಇತರ ಪೂಜಾ ಸಾಮಗ್ರಿಗಳೊಂದಿಗೆ ಸಮಾಧಿಯನ್ನು ನೀಡಿ ನವೆಂಬರ್ ಹದಿನಾಲ್ಕರಂದು ಬಾಬಾ ಕೇದಾರನ ಪಂಚಮುಖಿ ಉತ್ಸವ ವಿಗ್ರಹ ಡೋಲಿಯು ಅದರ ಚಳಿಗಾಲದ ಆಸನ ಓಂಕಾರೇಶ್ವರ ದೇವಸ್ಥಾನವನ್ನು ತಲುಪುತ್ತದೆ ಉಕ್ಕಿ ಮಠದಲ್ಲಿ ಬಾಬಾ ಕೇದಾರನಾಥನಿಗೆ ಮುಂದಿನ ಆರು ತಿಂಗಳ ಕಾಲ ಪೂಜೆ ಸಲ್ಲಿಸಲಾಗುತ್ತದೆ ಇದೇ ಹದಿನಾಲ್ಕರಂದು ಸಂಪ್ರದಾಯಗಳೊಂದಿಗೆ ಕೇದಾರನಾಥ ಧಾಮದ ಬಾಗಿಲು ಚಳಿಗಾಲಕ್ಕಾಗಿ ಮುಚ್ಚಲ್ಪಡುತ್ತದೆ ಬಾಗಿಲು ಮುಚ್ಚುವ ಸಂದರ್ಭದಲ್ಲಿ ಕೇದಾರನಾಥದಲ್ಲಿ ಸಾವಿರಾರು ಭಕ್ತರು ಸೇರುತ್ತಾರೆ ಬಾಬಾ ಕೇದಾರದ ಪಂಚಮುಖಿ ಉತ್ಸವ ಡೋಲಿ ದೇವಸ್ಥಾನದಿಂದ ಹೊರಬಂದು ದೇವಾಲಯವನ್ನು ಪ್ರದಕ್ಷಿಣೆ ಹಾಕಿ ನಂತರ ಅದರ ಚಳಿಗಾಲದ ವಿಶ್ರಾಂತಿ ಸ್ಥಳ ಓಂಕಾರೇಶ್ವರ ದೇವಾಲಯವನ್ನು ತಲುಪುತ್ತದೆ ಬಾಬಾ ಕೇದಾರನಾಥ ಡೋಲಿಯನ್ನು ಸೇನಾ ಬ್ಯಾಂಡ್ ಮತ್ತು ಸ್ಥಳೀಯ ಸಂಗೀತ ವಾದ್ಯಗಳ ಮೂಲಕ ಕರೆದೊಯ್ಯಲಾಗುತ್ತದೆ ಸಾವಿರಾರು ಭಕ್ತರು ಸಹ ಬಾಬಾ ಕೇದಾರನಾಥನ ಡೋಲಿ ಮೆರವಣಿಗೆಯೊಂದಿಗೆ ಕಾಲ್ನಡಿಗೆಯಲ್ಲಿ ಸಾಗುತ್ತಾರೆ ದಾರಿಯಲ್ಲಿ ಬಾಬಾ ಕೇದಾರರ ಕಾಲ್ನಡಿಗೆ ಮೆರವಣಿಗೆ ರಾಂಪುರದಲ್ಲಿ ವಿಶ್ರಾಂತಿ ಪಡೆಯಲಿದೆ ಏತನ್ ಮಧ್ಯೆ ಕೇದಾರದ ಉತ್ಸವ ಮೆರವಣಿಗೆ ಎರಡನೇ ದಿನ ರಾತ್ರಿ ವಾಸ್ತವ್ಯಕ್ಕಾಗಿ ಗುಪ್ತ ಕಾಶಿ ತಲುಪಲಿದೆ ನಂತರ ಪಲ್ಲಕ್ಕಿಯು ಅದರ ಚಳಿಗಾಲದ ವಿಶ್ರಾಂತಿ ಸ್ಥಳವಾದ ಓಂಕಾರೇಶ್ವರ ದೇವಾಲಯವನ್ನು ತಲುಪುತ್ತದೆ ಇದಾದ ನಂತರ ಆರು ತಿಂಗಳ ಕಾಲ ಇಲ್ಲಿ ಬಾಬಾ ಕೇದಾರನಾಥನ ದರ್ಶನವಾಗಲಿದೆ ಈ ಬಾರಿ ದಾಖಲೆ ಸಂಖ್ಯೆಯ ಯಾತ್ರಿಕರು ಕೇದಾರನಾಥ ಧಾಮ ತಲುಪಿದ್ದಾರೆ ಯಾತ್ರೆಯಿಂದಾಗಿ ಕೇದಾರ ಘಾಟಿಯ ಜನರಿಗೂ ಉದ್ಯೋಗಾವಕಾಶ ಸಿಕ್ಕಿದ್ದು ಅಲ್ಲಿನ ಸ್ಥಳೀಯರಲ್ಲಿ ಸಂತಸದ ಅಲೆ ಕಾಣಿಸಿಕೊಂಡಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಜೂನ್ನಲ್ಲಿ ನಮ್ಮ ಸ್ನೇಹಿತರೊಡಗೂಡಿ ನಾವು ಸಹ ಕೇದಾರನಾಥನ ಕೃಪಾಶೀರ್ವಾದಕ್ಕೆ ಪಾತ್ರರಾಗಿದ್ದೆವು ಧನ್ಯವಾದ ಶೃಂಗಪ್ರಿಯ